That is Rudresh Kumar Priyanka, physics teacher, right? Motivational programs learning schedule ತುಂಬಾ ಇಂಪಾರ್ಟೆಂಟ್. ಲರ್ನಿಂಗ್ ಸ್ಟೇಜ್ ಅಂದರೆ ಮನುಷ್ಯ ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಕಲಿತಾ ಹೋಗ್ತಾನೆ. ಯಾವುದೇ ಒಂದು ವಿಷಯನ ಸ್ಟಡಿ ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರಾಗಿ ನಮಗೆ ಎಕ್ಸ್ಪೀರಿಯನ್ಸಿಂದ ನಾವು ಕಲಿತಾ ಹೋಗ್ತೀವಿ. ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂತಂದರೆ ಈ ಥರ ಪ್ರೋಗ್ರಾಮ್ಸ್ಗಳಿಂದ ಕಲಿತಾ ಹೋಗ್ತೀವಿ. ಸೊ ಅದನ್ನು ಇವತ್ತು ನೀವು ಬ್ರೈನ್ ಆ್ಯಕ್ಚುಲಿ ಯಾವ ಥರ ವರ್ಕ್ ಮಾಡ್ತದೆ, ಸೊ ಅದನ್ನು ನಾವು ಯಾವ ಥರ ನಾವು ಮೆಮೊರೈಸ್ ಮಾಡ್ಕೋಬೇಕು. ಭಾಳಷ್ಟು ಸ್ಟೂಡೆಂಟ್ಸ್ಗೆ ಇರ್ತಕ್ಕಂಥ ಪ್ರಾಬ್ಲಮ್ ಅಂತಂದರೆ ನನ್ನ ಮೆಮೊರಿ ಇರಲ್ಲ ಅಂತಂದರೆ ನಾನು ಸಂಗತಿ ಕೇಳಿದಾಗ ಹೇಳಿದೆ ಆಗಿ ಮೆಮೊರಿ ಅನ್ನೋದು ಅದು ಒಬ್ಬೊಬ್ಬರಿಗೆ ಡಿಪೆಂಡ್ ಆಗಿರಲ್ಲ. ಅದನ್ನು ನಾವು ಹೇಗೆ ಮೆಮೊರೈಸ್ ಮಾಡೋದು ಕಲಿತೀವಿ ಅನ್ನೋದ್ರ ಮೇಲೆ ನಮ್ಮ ಮೆಮೊರಿ ಡಿಪೆಂಡ್ ಆಗಿರ್ತದೆ ಅಂತ. ಅದು ಸರ್ ತುಂಬ ಚೆನ್ನಾಗಿ ಹೇಳಿಸ್ಕೊಡ್ರಿ, ಯಾವ ಸ್ಟಾರ್ಟಿಂಗ್ ಸ್ಟೇಜಿಂದ ಎಂಡ್ ತನಕ ಯಾವ ಥರ ಮೆಮೊರೈಸ್ ಮಾಡ್ಕೋಬೇಕು. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವುದೇ ಒಂದು ಎಕ್ಸಾಮ್ ಲೈಫ್ ಯಾವುದೇ ಬರಲಿ ಅದನ್ನು ಫೇಸ್ ಮಾಡಬೇಕು ಅಂತಂದ್ರೆ ಕಾನ್ಫಿಡೆನ್ಸ್ ತುಂಬ ಮುಖ್ಯ. ಕಾನ್ಫಿಡೆನ್ಸ್ ಯಾವ ಬರುತ್ತೆ ಅಂತಂದ್ರೆ ನಾವು ಯಾವ ವರ್ಕ್ ಮಾಡ್ತೀವಿ, ಹಾರ್ಡ್ ವರ್ಕ್ ಮಾಡ್ತೀವಿ, ಅವ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಅವ ನಮಗೆ ನಮಗೆ ನಮ್ಮ ಮೇಲೆ ನಂಬಿಕೆ ಬಂದರೆ ಮಾತ್ರ ನಾವು ಏನಾದರೂ ಫೇಸ್ ಮಾಡಲಿಕ್ಕೆ ಸಾಧ್ಯ ಇರ್ತದೆ. ನಾವು ನಮ್ಮನ್ನೇ ನಂಬಲಿಲ್ಲ ಅಂತಂದ್ರೆ ನಾವು ಬೇರೆ ಕೆಲಸ ಬೇರೆ ನಮ್ಮನ್ನೇ ನಂಬುತ್ತಾರೆ, ಸೊ ನಮ್ಗೆ ನಂಬಿಕೆ ಬರಲ್ಲ, ನಾವು ಸಕ್ಸಸ್ ಆಗಿ ಸಾಧ್ಯ ಆಗಲ್ಲ. ಅದು ತುಂಬ ಸವಿವಾರವಾಗಿ ಸರ್ ತಿಳಿಸಿಕೊಂಡಿದ್ದಾರೆ. ಅದೆಲ್ಲ ಪ್ರಾಕ್ಟೀಸ್ ಮಾಡಬೇಕು ನೀವು, ಮೆಮೊರೈಸ್ ಮಾಡಿ ಅದನ್ನು ಎಕ್ಸಾಮ್ ಸಕ್ಸಸ್ ಆಗ್ತೀರಾ ಅಂತ ನನ್ನ ನಂಬಿಕೆ ಆಗಿದೆ. ಥ್ಯಾಂಕ್ ಯು.